ಡಿಸೆಂಬರ್ 31ರಂದು ಕರ್ನಾಟಕವನ್ನು ಬಂದ್ ಮಾಡಬೇಕನ್ನುವ ಒಂದು ವಿಚಾರವನ್ನು ಇವತ್ತು ನಾವೆಲ್ಲರೂ ಕೇಳಿಕೊಂಡಿದ್ದೇವೆ. ಕೆಲವೊಬ್ಬರು ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರೆ, ಕೆಲವೊಬ್ಬರು ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಬದಲಾಗಿ ಎಂಇಎಸ್ ಅನ್ನ ನಿಷೇಧ ಮಾಡುವಂತೆ ಒತ್ತಾಯವನ್ನ ಕೂಡ ಅವರು ಬಿಡ್ತಾ ಇಲ್ಲ. ಬದಲಾಗಿ ಎಂಇಎಸ್ ಅನ್ನ ನಿಷೇಧ ಮಾಡಬೇಕಾಗಿದೆ. ಯಾಕೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಸಂಘಟನೆಯನ್ನ ನಿಷೇಧ ಮಾಡಬೇಕಂದ್ರೆ, ಅವರು ಮಾಡುವಂತಹ ದುಷ್ಕೃತ್ಯಗಳು, ಕರ್ನಾಟಕವನ್ನ ಅವಮಾನ ಮಾಡುವಂತಹ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದ್ದಾವೆ. ನಾನು ಮಾತನಾಡೋದಕ್ಕೆ ಯಾಕೆ ಇವತ್ತು ವಿಡಿಯೋದಲ್ಲಿ ಬಂದಿದ್ದೇನೆ ಅಂದ್ರೆ, ರಾಜಕೀಯ ನಾಯಕರು ಯಾಕೆ ಇಂತಹ ಸಮಸ್ಯೆಗಳನ್ನ ಯಾಕೆ ತಮ್ಮ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಸಿಎಂ ಅವರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಯಾವುದೇ ತರಹದ ಪ್ರತಿಕ್ರಿಯೆ ನೀಡದೆ ಹೋಗ್ತಾರೆ. ಯಾಕೆ ಇವತ್ತು ರಾಜಕೀಯ ನಾಯಕರು ಯಾಕೆ ಇಂತಹ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ಲ? ಒಂದ್ ಕಡೆ ಬೆಂಬಲ ಕೆಲವೊಬ್ರು ಘೋಷಿಸಿದ್ರೆ ಕೆಲವೊಬ್ರು ಬೆಂಬಲವನ್ನ ಕೊಡ್ತಾ ಇಲ್ಲ. ಯಾಕೆ ಇಂತಹ ಮಿಶ್ರ ಪ್ರತಿಕ್ರಿಯೆಗಳನ್ನ ನಾವು ಕಾಣಬೇಕಾಗ್ತದೆ? ಹೌದು, ನಿಜ, ಕರ್ನಾಟಕವನ್ನ ಬಂದ್ ಮಾಡಿದ್ರೆ ಆರ್ಥಿಕವಾಗಿ ಮೊದಲನೇದಾಗಿ ಲಾಕ್ಡೌನ್ ಇಂದ ಎಲ್ಲರೂ ಕೂಡ ಸಮಸ್ಯೆಯಲ್ಲಿದ್ದಾರೆ. ಖಂಡಿತ ಅದನ್ನ ನಂಬಬೇಕಾಗ್ತದೆ. ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಅಂತದ್ರಲ್ಲಿ ಮತ್ತೆ ಬಂದಾದ್ರೆ ಮತ್ತೆ ಸಮಸ್ಯೆ ಎದುರಾಗುತ್ತದೆ ಅನ್ನುವ ಒಂದು ಮಾತು ಕೂಡ ಇವತ್ತು ನಮ್ಮಲ್ಲಿ ಇದೆ. ಬಟ್ ಇನ್ನೊಂದು ಕಡೆ ನೋಡಿದಾಗ ಮಹಾರಾಷ್ಟ್ರದವರನ್ನ ಯಾಕೆ ಈ ರೀತಿ ನಾವು ಒಂದು ಪ್ರತಿಕ್ರಿಯೆ ಕೊಡಬಾರ್ದು, ನಾವು ಬಂದ್ ಮಾಡಿ ಸರ್ಕಾರಕ್ಕೆ ಒತ್ತಡ ಹೇರಿದ್ರೆ, ಎಂಇಎಸ್ ಅನ್ನ ಕರ್ನಾಟಕದಲ್ಲೇ ಬಂದ್ ಮಾಡಿದ್ರೆ, ನಿಷೇಧ ಮಾಡಿದ್ರೆ ಅವರಿಗೆ ಒಂದು ಏಟು ಬೀಳುತ್ತೆ, ಪೆಟ್ಟು ಬೀಳುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾದಂತಹ ವಿಷಯವಾಗಿದೆ. ನನ್ನ ಆತ್ಮೀಯ ಸ್ನೇಹಿತರೆ, ಆಪ್ತ ಮಿತ್ರರೆ, ನಾವು ಇನ್ನೊಂದು ಕೂಡ ಮಾಡಬಹುದಾಗಿದೆ. ಏನಾದ್ರೆ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಐಟಿ ಬಿಟಿ ಕಂಪನಿಗಳಲ್ಲಾಗಿರ್ಬೋದು ಅಥವಾ ಯಾವುದೇ ತರಹದ ಕಂಪನಿ ಎಂಎನ್ಸಿ ಕಂಪನಿಗಳಾಗಿರ್ಬೋದು, ಕರ್ನಾಟಕದಲ್ಲಿ ಯಾವುದೇ ಕಂಪನಿ ಕೆಲಸ ಉದ್ಯೋಗಕ್ಕಾಗಿ ಅವ್ರು ಬರ್ತಾರಲ್ಲ, ಅವ್ರಿಗೆ ಮೊದಲನೇದಾಗಿ ಆ ಪ್ರಾಶಸ್ತ್ಯವನ್ನ ಕೊಡಬಾರ್ದು. ನಮ್ಮ ಕರ್ನಾಟಕದಲ್ಲಿ ಸ್ಥಳೀಯರಿಗೆ ಅವಕಾಶವನ್ನ ಕೊಟ್ರೆ ನಿಜಕ್ಕೂ ಕೂಡ ಕರ್ನಾಟಕದ ಜನರಿಗೆ, ಯುವಕರಿಗೆ ಒಂದು ಉದ್ಯೋಗ ಕಲ್ಪಿಸಿದಂತಾಗುತ್ತದೆ. ಅದರ ಜೊತೆಗೆ ಕರ್ನಾಟಕ ಅಭಿವೃದ್ಧಿಯತ್ತ ಸಾಗುತ್ತದೆ. ಅದರ ಜೊತೆಗೆ ಮಹಾರಾಷ್ಟ್ರದವರಿಗೆ ಇಲ್ಲಿ ಯಾವುದೇ ತರಹದ ಕೆಲಸ ಸಿಗಲ್ಲ, ಆವಾಗ ಮಹಾರಾಷ್ಟ್ರ ಆಟೋಮೆಟಿಕ್ ಆಗಿ ಇನ್ಕಮ್ ಸೋರ್ಸ್ ಅನ್ನೋದು ಅವ್ರದ್ದು ಬಂದಾಗುತ್ತೆ. ಆರ್ಥಿಕ ಹೊರೆಯನ್ನು ಅವರು ಕೂಡ ಎದುರಿಸಬೇಕಾಗ್ತದೆ. ಅದಕ್ಕೋಸ್ಕರ ನಾವಿವತ್ತು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ಎಸ್, ನಾವು ಎಂಇಎಸ್ ಅನ್ನ ನಿಷೇಧ ಮಾಡಬೇಕು. ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಒತ್ತಡ ಹೇರೋಣ. ಆ ಸರ್ಕಾರ ಕೂಡ ಇದನ್ನ ಗಮನಿಸಬೇಕು. ಕೆಲವೊಬ್ಬ ರಾಜಕೀಯ ನಾಯಕರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಅವರು ನಮ್ಮ ಸಹೋದರರು ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಶೇಮ್ ಅಥವಾ ನಮ್ಮನ್ನ ಮುಖ ಕೆಳಗೆ ಮಾಡುವಂತಹ ವಿಷಯ ಅಂತ ಹೇಳಿ ಕೂಡ ಹೇಳಬಹುದಾಗ್ತದೆ. ಯಾಕಂದ್ರೆ ಅವರು ನಮ್ಮ ಸ್ನೇಹಿತರು, ನಮ್ಮ ರಾಜಕೀಯ ನಾಯಕರು ಅಂತ ಹೇಳಿದ್ರೆ, ಎಂಇಎಸ್ ಅವರು ಮತ್ತೆ ಕನ್ನಡದ ಧ್ವಜವನ್ನ ಸುಟ್ಟಿದ್ರಲ್ಲ, ಅಂತಹ ಮುಠಾಳರನ್ನ ಇವತ್ತು ನಮ್ಮ ಸಹೋದರರು ಅಂತ ಹೇಳಿ ಹೇಗೆ ಹೇಳಬೇಕಾಗ್ತದೆ? ನಮ್ಮ ನೆಲ, ನಮ್ಮ ನಾಡು, ನಮ್ಮ ನಾಡಿನ ಬಗ್ಗೆ ನಮಗೆ ಗೌರವ ಇರಬೇಕಂದ್ರೆ, ನಮ್ಮ ನಾಡಿನ ಬಗ್ಗೆ ಯಾರಾದ್ರೂ ಕೂಡ ಮಾತನಾಡಿದ್ರೆ ನಿಜಕ್ಕೂ ಕೂಡ ಅದು ಸಹಿಸೋಕೆ ಆಗಲ್ಲ. ಯಾಕಂದ್ರೆ ಇವತ್ತು ಅವರು ಇವತ್ತು ಧ್ವಜವನ್ನ ಸುಟ್ಟಿದ್ದಾರೆ, ಬಹುಶಃ ನಾಳೆ ಕರ್ನಾಟಕವನ್ನ ಸುಡಬಹುದು ಅಥವಾ ಏನಾದ್ರೂ ಮಾಡಬಹುದಲ್ವಾ? ನಮ್ಮ ಜನರನ್ನು ಅವ್ರು ಏನಾದ್ರೂ ಮಾಡಬಹುದಾಗ್ತದೆ. ಯಾಕೆ ಇವತ್ತು ನಾವು ಇದರಲ್ಲಿ, ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನಾವು ನೋಡ್ಬೇಕಾಗ್ತದೆ. ಶ್ರೀ ಸಂಗೊಳ್ಳಿ ರಾಯಣ್ಣ ಅವರನ್ನ ಇಲ್ಲಿ ತೆಗೆದುಕೊಂಡು ಬರ್ತೇವೆ, ಮತ್ತೆ ಶಿವಾಜಿ ಮಹಾರಾಜರನ್ನ ಕೂಡ ತೆಗೆದುಕೊಂಡು ಬರ್ತೇವೆ. ಇಬ್ಬರನ್ನ ನಾವು ಯಾಕೆ ಮಧ್ಯದಲ್ಲಿ ತರ್ತಾ ಇದ್ದೇವೆ? ನಾವು ಯಾಕೆ ಇವರನ್ನ ಹೆಸರುಗಳನ್ನು ಹೇಳ್ಕೊಂಡು ಪರಸ್ಪರ ಕಿತ್ತಾಡ್ಕೊಂಡು ಹೋಗುವುದು? ಅದಕ್ಕೋಸ್ಕರ ನಾವು ನಮ್ಮ ಕರ್ನಾಟಕವನ್ನ, ನಮ್ಮ ಕರ್ನಾಟಕದಲ್ಲಿ ಸದೃಢತೆಯನ್ನ ಕಾಪಾಡಬೇಕಂದ್ರೆ, ಒಂದು ದೃಢವಾದ ನಂಬಿಕೆ ಇರಬೇಕಂದ್ರೆ, ನಮ್ಮ ಸರ್ಕಾರ ಇರಬೇಕಂದ್ರೆ ಆ ಎಂಇಎಸ್ ಸಂಘಟನೆಯನ್ನ ಮೊದಲನೇದಾಗಿ ನಿಷೇಧ ಮಾಡಬೇಕು. ಇದರ ಜೊತೆಗೆ ಕರ್ನಾಟಕದ ಜನರಿಗೆ ಒಂದು ತೃಪ್ತಿ ಅನ್ನೋದು ಸಿಗುತ್ತೆ, ಇಲ್ಲವಾದಲ್ಲಿ ಉಗ್ರವಾದಂತಹ ಹೋರಾಟಗಳು ನಿರಂತರವಾಗಿ ನೆಲೆತಾ ಹೋಗ್ತವೆ. ಮತ್ತು ಯಾವುದೇ ತರಹದ ಬಂದ್ ನಿಲ್ಲಬೇಕಂದ್ರೆ ಸರ್ಕಾರ ತತ್ಕ್ಷಣ ಆ ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡಿದಾಗ ಮಾತ್ರ ಆ ಬೆಂಬಲವನ್ನ ಅಥವಾ ಬಂದ್ ಅನ್ನ, ಕರ್ನಾಟಕ ಬಂದ್ ಅನ್ನ ಅದನ್ನ ಅಲ್ಲಿಗೆ ನಿಲ್ಲಿಸ್ತೇವೆ, ಯಾವುದೇ ತರಹದ ಬಂದ್ ಕೂಡ ಆಗಲ್ಲ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಕೂಡ ಹೇಳಿದ್ದಾರೆ. ಇದನ್ನ ಸರ್ಕಾರ ಪರಿಗಣಿಸಬೇಕು. ಇದು ಕೇವಲ ನಮ್ಮ ವೈಯಕ್ತಿಕ ವಿಚಾರವಲ್ಲ, ಇಡೀ ಕರ್ನಾಟಕದ ವಿಚಾರವಾಗಿದೆ. ಸರ್ಕಾರ ಅಂದ್ಮೇಲೆ ಆ ಜನಪರ ಸರ್ಕಾರವಾಗಿರ್ಬೇಕಂತ ಹೇಳಿ ನನ್ನ ಮಾತುಗಳು.